हेलो एव्रीवन वेलकम बैक टू मई चैनल नान स्वर्ण। सो इवत्तिन वीडियोदल्ली नानु तुंबा ईज़ियागि मत्ते क्विक आगि याव रीति चक सारीन ड्रेप ಮಾಡೋದಂತ ತಿಳಿಸ್ಕೊಡ್ತೀನಿ। ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ। ಸೊ ನೋಡಿ, ಇದು ಬ್ಲೂ ಕಲರ್ ಚೆಕ್ ಸ್ಯಾರಿ, ಸಿಲ್ವರ್ ಕಲರ್ ಲೈನಲ್ಲಿ ಚೆಕ್ಸನ್ನು ಹಾಕಿದ್ದಾರೆ। ಆ್ಯಂಡ್ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಸಿಲ್ವರ್ ಕಲರ್ ಬ್ರೋಕೆಡ್ ಬ್ಲೌಸ್। ನಾನು ರನ್ನಿಂಗ್ ಬ್ಲೌಸಲ್ಲಿ ಸ್ಟಿಚ್ ಮಾಡಿಲ್ಲ। ಸೊ ಆ್ಯಸ್ ಇಟ್ ಈಸ್ ನಾವು ಫಸ್ಟ್ ಆಫ್ ಆಲ್ ಸ್ಯಾರಿ ಪೆಟಿಕೋಟನ್ನು ವೇರ್ ಮಾಡಬೇಕಾಗತ್ತೆ, ಅದು ಸೊಂಟದಿಂದ ಸ್ವಲ್ಪ ಕೆಳಭಾಗಕ್ಕೆ ಇರಬೇಕು। ಸೊ ನೋಡ್ತಾ ಇದ್ದೀರಾ, ಇದು ನಾನೇ ಸ್ಟಿಚ್ ಮಾಡಿರುವಂತಹ ಸಿಲ್ವರ್ ಕಲರ್ ಬ್ರೋಕೆಡ್ ಬ್ಲೌಸ್। ಇದಕ್ಕೆ ಫ್ರಂಟಲ್ಲಿ ನಾನು ಬೋಟ್ ನೆಕ್ಕನ್ನು ಕೊಟ್ಟಿದ್ದೀನಿ, ಜೊತೆಗೆ ಒಂದು ಡ್ರಾಪ್ ಡಿಸೈನನ್ನು ಕೊಟ್ಟಿದ್ದೀನಿ। ಸೊ ಇದು ವೇರ್ ಮಾಡಿದ್ರೆ ತುಂಬಾ ಒಳ್ಳೆಯ ಲುಕ್ ಕೊಡುತ್ತೆ। ಸೊ ಇವಾಗ ಆ್ಯಸ್ ಇಟ್ ಈಸ್ ನಾವು ಮೊದಲು ಸ್ಯಾರಿಯನ್ನು ಒಂದು ರೌಂಡ್ ನಮ್ಮ ಸೊಂಟಕ್ಕೆ ಟಕ್ ಮಾಡಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ। ಕೆಲವೊಂದು ಸಾರಿ ಇದನ್ನು ತುಂಬ ಉದ್ದ ನಾವು ಬಿಟ್ಟಾಗ ನೆರಿಗೆಯನ್ನು ತೆಗೆದ ಮೇಲೂ ಅದು ಕೆಳಗಡೆ ಕಾಣಿಸ್ತಾ ಇರುತ್ತೆ। ಸೊ ಹಾಗಾಗಿ ನೋಡಿಕೊಂಡು ನೀವು ಇದನ್ನು ಟಕ್ ಮಾಡಬೇಕು। ಸೊ ಆದಷ್ಟು ಸ್ವಲ್ಪ ಮೇಲ್ಭಾಗಕ್ಕೆ ಬರೋ ಥರ ನೀವು ಫಸ್ಟ್ ಲೇಯರ್ ಏನು ಸ್ಟಾರ್ಟ್ ಮಾಡ್ತೀರಾ ಅದನ್ನು ಒಳಗಡೆ ಹಾಕಬೇಕು। ದೆನ್ ಆ್ಯಸ್ ಇಟ್ ಈಸ್ ಒಂದು ರೌಂಡ್ ನೀವು ಸೊಂಟದ ಒಳಗಡೆ ಸೀರೆಯನ್ನು ಟಕ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೆರಿಗೆ ಬರಬಾರ್ದಲ್ಲಿ, ಆ ಥರ ನೆರಿಗೆ ಬಂದರೆ ಸೊಂಟದ ಭಾಗ ಸ್ವಲ್ಪ ದಪ್ಪ ಕಾಣುತ್ತೆ। ಹಾಗಾಗಿ ನೀಟಾಗಿ ಸೊಂಟದ ಒಳಗಡೆ ಸೀರೆಯನ್ನು ಟಕ್ ಮಾಡಿ। ಸೊ ಆ ನಂತರ ನಾನು ಈಗ ಫಸ್ಟು ಸೆರಗಿನ ಲೆಂತನ್ನು ರೆಡಿ ಮಾಡ್ಕೋತಾ ಇದ್ದೀನಿ। ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲದೆ ಇರೋ ರೀಸನ್ಗಾಗಿ ಸೀರೆ ಲೆಂತ್ ತುಂಬಾ ಉದ್ದ ಇದೆ, ಹಾಗಾಗಿ ನೀವು ಸೆರಗನ್ನು ಜಾಸ್ತಿನೇ ಬಿಡ್ಬೋದು ಸೆರಗಿನ ಲೆಂತನ್ನು। ಆ್ಯಂಡ್ ಸೀರೆಗೆ ನೀವು ಸೆರಗಿನ ಉದ್ದ ಜಾಸ್ತಿ ಮಾಡಿದಷ್ಟು ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ। ಮತ್ತು ಈ ಸ್ಯಾರಿಗೆ ಸಿಲ್ವರ್ ಕಲರ್ ಬಾರ್ಡರ್ ಇದೆ, ಚಿಕ್ಕ ಬಾರ್ಡರ್ ಇದೆ। ಸೊ ಈಗ ನಾನು ಮೊದಲು ಸೆರಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ? ನಾನು ನೆರಿಗೆಯನ್ನು ಯಾವ ಥರ ತೆಗಿತೀನೋ ಅದೇ ಅಗಲದಲ್ಲಿ ಸೆರಗನ್ನು ಸಹ ತಗೋತೀನಿ। ಹೀಗೆ ಮಾಡೋದ್ರಿಂದ ಸೆರಗು ನೀವು ಎಷ್ಟು ಚಿಕ್ಕದಾಗಿ ಹಾಕ್ತಿರೋ ಅಷ್ಟು ಲೇಯರ್ಸ್ ಜಾಸ್ತಿ ಬರುತ್ತೆ. ದೆನ್ ಲುಕ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನಿಲ್ಲಿ ನೆರಿಗೆಯನ್ನು ತಗೊಳ್ಳೋ ಥರನೇ ಸೆರಗನ್ನು ಸಹ ತಗೋತಾ ಇದ್ದೀನಿ. ಅದಾದಮೇಲೆ ಎಲ್ಲ ಲೇಯರ್ಸ್ನೂ ಒಂದು ಸಾರಿ ಜೋಡಿಸ್ಕೋಬೇಕು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಪಿನ್ ಹಾಕೋದಕ್ಕಿಂತ ಮುಂಚೆ ನಾವು ಲೇಯರ್ಸ್ನ ರೆಡಿ ಮಾಡಿಕೊಂಡ್ರೆ ಮಾತ್ರ ಪಿನ್ ನೀಟಾಗಿ ಕೂರುತ್ತೆ. ಇಲ್ಲ ಅಂದರೆ ನಾವೇನಾದರೂ ಕೆಲಸ ಮಾಡೋ ಟೈಮಲ್ಲಿ ಕೈ ಜಾಸ್ತಿ ಓಡಾಡಿದಾಗ ಆಟೋಮೆಟಿಕಲಿ ಯಾವ ಲೇಯರ್ ಪಿನ್ ಆಗಿರೋದಿಲ್ವೋ ಅದು ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಜಾರ್ಕೊಳ್ಳುತ್ತೆ. ಹಾಗಾಗಿ ಸೊ ಈಗ ನಾನು ಎಲ್ಲ ಲೇಯರ್ಸ್ನೂ ಸಹ ಜೋಡಿಸ್ಕೊಂಡಿದ್ದೀನಿ. ಪಿನ್ ಹಾಕೋದಕ್ಕಿಂತ ಮುಂಚೆ ಕರೆಕ್ಟಾಗಿ ಒಂದೇ ಕಡೆ ಬರೋ ಥರ ನೀವು ಹಾಕೋಬೇಕು. ಇಲ್ಲಿ ಎರಡು ಚೇಂಜಸ್ನ ನೀವು ಗಮನಿಸಬಹುದು. ಸೆರಗಗೆ ಪಿನ್ ಹಾಕುವಾಗ ಒಂದರ ಮೇಲೊಂದು ನಾವು ಲೇಯರ್ಸ್ನ ಕೂರಿಸ್ಕೊಂಡು ಆನಂತರ ಪಿನ್ನನ್ನು ಹಾಕ್ತೀವಿ. ಬಟ್ ನೀವೇನಾದ್ರು ನೆರಿಗೆಯನ್ನು ರೆಡಿ ಮಾಡುವಾಗ ಸೊಂಟದ ಹತ್ರ, ಆವಾಗ ನೆರಿಗೆ ಅಥವಾ ಲೇಯರ್ಸ್ ಒಂದರ ಮೇಲೆ ಒಂದು ಬರಬಾರ್ದು, ಒಂದರ ಪಕ್ಕ ಒಂದೊಂದು ಬರಬೇಕು. ಆವಾಗ ಮಾತ್ರ ನಿಮಗೆ ಕೆಳಗಡೆ ನೆರಿಗೆಗಳು ಹರಡದ ಥರ ಕೂತ್ಕೋತವೆ. ಸೊ ಈಗ ನಾನು ಪಿನ್ನನ್ನು ಶೋಲ್ಡರಿಂದ ಸ್ವಲ್ಪ ಕೆಳಭಾಗಕ್ಕೆ ಹಾಕಿದ್ದೀನಿ. ಆ್ಯಂಡ್ ಬೇರೆ ಸೀರೆ ಥರ ಅಲ್ಲ, ಇದು ತುಂಬಾ ಬೇಗ ವೇರ್ ಮಾಡ್ಬೋದು ನೀವು. ಇದೊಂಥರ ಕಾಟನ್ ಬ್ಲೆಂಡ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬೋದು. ತುಂಬ ಸ್ಮೂತ್ ಇದೆ ಮತ್ತು ಲೈಟ್ ವೆಯ್ಟ್ ಇದೆ. ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಡೈಲಿ ಯಾರು ಸೀರೆ ವೇರ್ ಮಾಡ್ತೀರಾ ಅವ್ರಿಗೆ ಈ ಕ್ಲಾತ್ ತುಂಬಾ ಸ್ಕಿನ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ಇವಾಗ ಸೆರಗು ರೆಡಿ ಆಗಿದೆ. ಆನಂತರ ನಾನು ನೆರಿಗೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೆರಿಗೆಗೆ ಫಸ್ಟ್ ಲೇಯರ್ ಏನಿದೆ ಅದನ್ನು ಸ್ವಲ್ಪ ಟೈಟಾಗಿ ನೀವು ತಗೊಳ್ಳೋದ್ರಿಂದ ಸೆರಗು ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಬ್ರೆಸ್ಟ್ ಹತ್ರ ಎಲ್ಲ ಸಮ್ಟೈಮ್ಸ್ ಎಲ್ಲ ಲೇಯರ್ಸು ಒಂದೇ ಕಡೆ ಹೋಗಿ ಸೇರ್ಕೊಳ್ಳೋ ಥರ ಆಗುತ್ತೆ. ಬಟ್ ಫಸ್ಟ್ ಲೇಯರ್ನ ನೀವು ಸ್ವಲ್ಪ ಟೈಟಾಗಿ ಹಾಕೋದ್ರಿಂದ ಆ ಪ್ರಾಬ್ಲಮ್ ಬರೋದಿಲ್ಲ. ಸೊ ಈಗ ಸೊಂಟದ ಹತ್ರ ಬಾರ್ಡರನ್ನು ಹೈಲೈಟ್ ಮಾಡಿ ಸೆಂಟರ್ಗೆ ನಾನು ಒಂದು ಪಿನ್ನನ್ನು ಟಕ್ ಮಾಡಿದ್ದೀನಿ. ಆ ನಂತರ ನೆರಿಗೆಯನ್ನು ತೆಗಿತಾ ಇದ್ದೀನಿ. ಸೀರೆ ಯಾವ ಥರ ಇದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಸ್ಮೂತ್ ಸ್ಯಾರಿ ಇದೆ. ಆ್ಯಂಡ್ ನೆರಿಗೆಗಳು ಅಷ್ಟೇ ತುಂಬ ಜಾಸ್ತಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಎಕ್ಸ್ಟ್ರಾ ಕ್ಲಾತನ್ನು ಜಸ್ಟ್ ನೀವು ಕೈನ ಪ್ರೆಸ್ ಮಾಡಿ ಅಲ್ಲಿ ಹಿಡಿಯೋದ್ರಿಂದ ಅದೇ ಥರ ಟೈಟಾಗಿ ಕೂರುತ್ತೆ. ಸೊ ಈ ಸ್ಯಾರಿ ಕ್ಲಾತ್ ಏನಿದೆ ನಾನು ಆಗಲೇ ಹೇಳಿದಾಗೆ ಕಾಟನ್ ಬ್ಲೆಂಡ್ ಆಗಿರೋದ್ರಿಂದ ಸೀರೆನ ನೀವು ಪಿನ್ ಮಾಡಿ ಬೇಕಾದರೆ ಹಾಕ್ಬೋದು, ಅಥವಾ ಸಿಂಗಲ್ ಲೇಯರ್ನ ಹಾಕಿದ್ರೂ ಸೆರಗು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈಗ ನೆರಿಗೆ ಎಲ್ಲ ರೆಡಿಯಾಗಿದೆ. ಸೊ ನಾನು ಅದನ್ನು ನೀಟಾಗಿ ಸೊಂಟದ ಒಳಗಡೆ ಟಕ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ನೆರಿಗೆಗೂ ಸಹ ಪಿನ್ನನ್ನು ಹಾಕ್ತಾರೆ. ನಿಮಗೇನಾದರೂ ಡಿಸೈನರ್ ಪಿನ್ ಸಿಕ್ಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಕಾಟನ್ ಸ್ಯಾರಿಗೆ ನೆರಿಗೆಗೆ ಪಿನ್ ಹಾಕೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಯಾಕಂದರೆ ನಾನು ನೆರಿಗೆಗೆ ಪಿನ್ ಹಾಕೋದಿಲ್ಲ ಜಾಸ್ತಿ. ಸೊ ಈಗ ನೋಡ್ತಾ ಇದ್ದೀರಲ್ವ, ಆಲ್ಮೋಸ್ಟ್ ಸ್ಯಾರಿ ಡ್ರಿಪ್ಪಿಂಗ್ 90% ಕಂಪ್ಲೀಟ್ ಆಗಿದೆ. ಇದಕ್ಕೆ ಬ್ಲೂ ಕಲರ್ಗೆ ಸಿಲ್ವರ್ ಬಾರ್ಡರ್ ಕೊಟ್ಟಿರೋದ್ರಿಂದ ಸ್ಯಾರಿ ಬಾರ್ಡರ್ ತುಂಬಾ ಹೈಲೈಟಾಗಿ ಕಾಣುತ್ತೆ. ಆ್ಯಂಡ್ ಚೆಕ್ ಸ್ಯಾರಿ ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಈ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಒಂದು ಸಾರಿ ಲೇಯರ್ಸ್ನ ನಾವು ಸೆರಗಲ್ಲಿ ಮತ್ತು ನೆರಿಗೆನಲ್ಲಿ ಎರಡೂ ಕಡೆ ರೆಡಿ ಮಾಡ್ಕೋಬೇಕಾಗತ್ತೆ. ಫಸ್ಟು ನಾನಿಲ್ಲಿ ನೆರಿಗೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ತುಂಬಾ ನೀಟಾಗಿ ಕೂರುತ್ತೆ ನೆರಿಗೆಗಳು, ಜಾಸ್ತಿ ನೆರಿಗೆ ಬಂದಿದೆ ನಾರ್ಮಲ್ ಸ್ಯಾರಿಗೆ ಕಂಪೇರ್ ಮಾಡಿದ್ರೆ. ಜೊತೆಗೆ ಇಲ್ಲಿ ಸೆರಗನ್ನು ನಾವು ಮತ್ತೆ ರೆಡಿ ಮಾಡೋ ಅವಶ್ಯಕತೆ ಇಲ್ಲ, ನೀವು ಫಸ್ಟ್ ಟೈಮ್ ಹೇಗೆ ಕೂರಿಸಿರ್ತೀರೋ ಸೆರಗು ಹಾಗೇ ಕೂತಿದೆ, ನೋಡಿದ್ದೀರಲ್ವ. ಸೊ ಈಗ ನನ್ನ ಸ್ಯಾರಿ ಡ್ರೇಪಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ನಿಮಗೇನಾದರೂ ಸೈಡ್ ಹಿಪ್ಪಲ್ಲಿ ಲೇಯರ್ಸ್ ಬೇಕು ಅಂದ್ರೂ ಸಹ ಆರಾಮ್ಸೆ ನೀವು ಲೇಯರ್ಸ್ನ ತಗೋಬೋದು. ಈ ಸ್ಯಾರಿನಲ್ಲಿ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ವಿತೌಟ್ ಸೈಡ್ ಹಿಪ್ ಲೇಯರು ಸಹ ಸ್ಯಾರಿ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಆಫೀಸ್ಗೆ ಹೋಗೋರಿಗೆ ಮತ್ತು ಟೀಚರ್ಸ್ಗೆ ಒಳ್ಳೆ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಈಗ ನಾನು ಇದನ್ನು ವಿತ್ ಬ್ಲೌಸ್ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ನಾನು ಆಗಲೇ ಹೇಳಿದಾಗೆ ಇದಕ್ಕೆ ನಾನು ಬ್ರೊಕೇಡ್ ಬ್ಲೌಸನ್ನು ಯೂಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಹೇಗೆ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ನೆರಿಗೆಗಳು ಅಷ್ಟೇ ತುಂಬಾ ಚೆನ್ನಾಗಿ ಕೂತಿದೆ. ಹೀಗೆ ಒಂದರ ಮೇಲೆ ಒಂದು ಯಾವತ್ತೂ ನೀವು ನೆರಿಗೆಯನ್ನು ಹಾಕಬೇಡಿ, ಒಂದರ ಪಕ್ಕ ಒಂದು ಬರೋ ಥರ ನೀವು ನೆರಿಗೆಯನ್ನು ಹಾಕಬೇಕು. ಆಗಿದ್ದಾಗ ಮಾತ್ರ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನನ್ನ ಫೇವ್ರೆಟ್ ಬ್ಲೌಸ್ ಇದು, ನೋಡ್ತಾ ಇದ್ದೀರಲ್ವ, ಬೋಟ್ ನೆಕ್ ಬ್ಲೌಸ್ ಇದೆ. ಸೊ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು.